ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೆ ಲೈಕ್ನ ಮಾಡಿ ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಾರ ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೇನು ಪರೀಕ್ಷೆ ಇನ್ನೂ ಕೂಡ ಕೆಲವೇ ದಿನಗಳಲ್ಲಿ ಅಂತ್ಯವಾಗುತ್ತೆ ಇನ್ನೂ ಕೂಡ ಪರೀಕ್ಷೆ ನಡೀತಾ ಇದೆ ಒಟ್ಟಾರೆ ಇನ್ನೂ ಕೂಡ ಬೋರ್ಡಿಂದ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ ನಿಮ್ಗೆ ಗೊತ್ತಿರೋರಾಗೆ ಒನ್ಸ್ ನಿಮ್ಮದು ಎಲ್ಲ ಪರೀಕ್ಷೆ ಮುಗಿದ ನಂತರ ಒಂದು ಡೇಟನ್ನು ಕೂಡ ಪ್ರಕಟ ಮಾಡ್ತಾರೆ ಮೌಲ್ಯಮಾಪನ ನಿಮ್ಮದು ವ್ಯಾಲ್ಯೂಷನ್ ಯಾವಾಗ ಶುರು ಶುರುವಾಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಆಗ ವ್ಯಾಲ್ಯೂಷನ್ ಶುರು ಆದ ನಂತರ ಅದೊಂದು ಟೈಮ್ನ ಫಿಕ್ಸ್ ಮಾಡ್ತಾರೆ ಎಷ್ಟು ಇಷ್ಟೊಳಗೆ ಮುಗೀತದೆ ವ್ಯಾಲ್ಯೂಯೇಷನ್ನು ನಂತರ ಇವತ್ತು ರಿಸಲ್ಟನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಒಂದು ಸಲ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದ ನಂತರ ವಿದ್ಯಾರ್ಥಿಗಳು ಅದು ಕನ್ಫರ್ಮ್ ಆಗಿರೋದಿಲ್ಲ ನಿಮ್ಮದು ವ್ಯಾಲ್ಯೂಷನ್ ಮುಗಿದ ನಂತರ ಮತ್ತೊಂದು ಡೇಟನ್ನು ಪ್ರಕಟ ಮಾಡ್ತಾರೆ ಆಗ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ ಬಟ್ ಸದ್ಯಕ್ಕೆ ಯಾವುದೇ ಅಧಿಕೃತ ಮಾಹಿತಿ ನೀಡೋಕ್ಕಾಗುದಿಲ್ಲ ಬಟ್ ಶಿಕ್ಷಣ ಸಚಿವರು ಹೇಳೋ ಪ್ರಕಾರ ಮೇ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ನಾವು ರಿಸಲ್ಟನ್ನು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಾವು ರಿಸಲ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ವ್ಯಾಲ್ಯೂಷನ್ ಬಗ್ಗೆ ಮಾಹಿತಿ ಬರುತ್ತೆ ವ್ಯಾಲ್ಯೂಷನ್ ಶುರು ಆಗೋದು ಯಾವಾಗ ಎಂಡ್ ಆಗೋದು ಯಾವಾಗ ರಿಸಲ್ಟ್ ಡೇಟ್ ಯಾವಾಗ ಅಂತ ಬರುತ್ತೆ ನಂತರ ಕೆಲವೊಂದು ಟೈಮು ಕೆಲವೊಂದು ಟೈಮು ಎಕ್ಸಾಕ್ಟ್ ಆಗುತ್ತೆ ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಲ್ಯೇಷನ್ ಕೂಡ ನಾನು ಕಾರ್ಡಿಂದ ಸ್ವಲ್ಪ ಎಕ್ಸ್ಟ್ರಾ ದಿನ ಕೂಡ ತಗೊಳ್ಬೋದು ಒಟ್ಟಾರೆ ಎಲೆಕ್ಷನ್ ಒಳಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಒನ್ಸ್ ವ್ಯಾಲ್ಯೂಯೇಷನ್ ಶುರು ಆದ ನಂತರ ಒಂದು ಮಾಹಿತಿ ಬರುತ್ತೆ ನಂತರ ಒನ್ಸ್ ವ್ಯಾಲ್ಯೂಯೇಷನ್ ಎಂಡ್ ಆದಾಗ ನಿಮಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತಾರೆ ಬೋರ್ಡ್ ಅವರು ನಿಮ್ಗೆ ಗೊತ್ತಿರೋ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಂತರ ಗ್ರೇಸ್ ಅಂಕ ಅದ್ರ ಬಗ್ಗೆ ಎಲ್ಲ ನಿಮಗೆ ಮ್ಯಾಲ್ ವ್ಯಾಲ್ಯೂಯೇಷನ್ ಆಗಿರುತ್ತೆ ಯಾವ ರೀತಿ ಪ್ರೊಸೆಸ್ಸು ಅದ್ರ ಬಗ್ಗೆ ಎಲ್ಲ ನಾವು ವೀಡಿಯೋ ಮಾಡ್ತೀವಿ ಬೋರ್ಡಿಂದ ಮತ್ತೆ ಏನಾದರೂ ಮಾಹಿತಿ ಬಂದಾಗ ನಾವು ವಿಡಿಯೋ ಮಾಡ್ತೀವಿ ದಯವಿಟ್ಟು ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಡೈಲಿ ವಿಡಿಯೋಸ್ಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಟಿಲೆಂಟ್